ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ವ್ಯಕ್ತಿಯಾಗಿ ಬಿಜಾಪುರ ಜಿಲ್ಲೆಯಿಂದ ಇತಿಹಾಸ ನಾನು ನಿರ್ಮಾಣ ಮಾಡೀನಿ. ನಾ ಮಗ ಇತಿಹಾಸ ನಿರ್ಮಾಣ ಮಾಡುತ್ತಾನೆ, ನಾನಂತೂ ಸಾಯುವುದಿಲ್ಲ. ನಾನು 83 ಆಗಲಿ 93 ಆಗಲಿ ನಾನು ಬದುಕವನೆ. ನಾನು ಇತಿಹಾಸ ಇಲ್ಲಿ ನಿರ್ಮಾಣ ಮಾಡಿ ಸಾಯ್ಬೇಕು ಅನ್ನೋದು ದೇವರು ನನ್ನ ಹಣೆ ಬರೆದಾಗ ಬರೆದಾನೆ. ಮೋದಿ ಅವರಿಗೆ ನಾ ಎಲ್ಲಿ ಚಾ ಈ ರೈಲ್ವೆ ಸ್ಟೇಷನ್ ಮೇಲೆ ಚಾ ಮಾಡೋನೇನು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಯಾರು ಹೇಳಿದ್ರ? ಅವನು ಹಣೆ ಬರೆದ ಬರೆದಿತ್ತು, ಅವನು ದೇಶದ ಪ್ರಧಾನಮಂತ್ರಿ ಆಗಿ ಇವತ್ತು ನೋಡ್ರಿ ಎಂಥ ಸುಧಾರಣೆಗಳ ಮಾಡ್ಲಕತ್ತೆ. ನಾನು ಅಷ್ಟೇ, ನನಗೆ ಈ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮನುಷ್ಯ ಎಂದರೆ ರೆವಿನ್ಯೂ ಮಿನಿಸ್ಟರ್ ಬಿಟ್ಟು ನಾ ಯಾವರೆ ಬಿಡು ಅಂತ ಹೇಳಿ ಭಾಳ ಜನ ಆದ್ರೆ ಬಿಡ್ತಾರೆ. ಅವರು ಬಿಟ್ರ ಒಬ್ಬ ಇಲ್ಲಿ ಬಿಜಾಪುರದಲ್ಲಿ ಹುಟ್ಟಿದ ಮನುಷ್ಯ ಹೋಗಿ ಚಿಕ್ಕೋಡಿನಾಗ ಒಬ್ಬ ಆನಿ ಅಂತ ಮನುಷ್ಯನ ವಿರುದ್ಧ ಶಂಕರಾನಂದ ಅವ್ರ ವಿರುದ್ಧ ಚುನಾವಣೆ ಮಾಡಿ ಅಲ್ಲಿ 3 ಸಲ ಬೇರೆ ಬೇರೆದಿಂದ ಪಕ್ಷದಿಂದ ಗೆಲ್ಲರು ಗೆದ್ದಿಸಿ ಬಂದರು ಗೆದ್ದಿತ್ತಾರ ಯಾರ್ಯಾರೇ? ಇವೆಲ್ಲ ಇತಿಹಾಸ ಅಲ್ವಾ? ಹೇಳ್ರಿ ನೋಡೋಣ. ಅದಕ್ಕೆ ನನ್ನ ಜೀವನ ಇಲ್ಲೇನು ಬಿಜಾಪುರದಲ್ಲಿ 7 ಸಲ ಚಿಕ್ಕೋಡಿಯಲ್ಲಿ 3 ಸಲ ಬಿಜಾಪುರದಾಗ ಈಗ ಸಾರಿ ನಿಂತಿರ 4ನೇ ಸಲ 7 ಸಲ ಎಂ ಪಿ ಯಾರ್ಯಾರೇ ಆಗ್ಲಿಕ್ಕೆ ಸಾಧ್ಯ ಅದ ಬಿಜಾಪುರದವರು? ನೋಡಿರಿ ಇದೆಲ್ಲ ನನ್ನ ಹಣೆ ಬರೆದ ದೇವ್ರು ಬರೆದಾನ, ಅದು ಯಾರೂ ಅಳಕಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾಕೆ ಇವ್ರು ಚಿಂತೆ ಮಾಡ್ಲಿಕ್ಕತ್ತಾರ ಗೊತ್ತಾಗಲ್ಲ. ನಾನು ಜಲ್ದಿ ಸಾಯಿಲ್ಲಪ್ಪ, ನಾವೇನ್ರಿ ಆಗ್ಬೇಕತ್ತಾರ ಇವರು? ಹಾಂ ಹೆಂಗ್ರಿ ಅಲ್ಲ ಅಪಪ್ರಚಾರ ಯಾರು ಮಾಡ್ತಾರೆ ನಿಮಗೆ ಗೊತ್ತದ? ನೀವೇ ಎಲ್ಲರೂ ಬರ್ದಿರಿ ಹೇಳಿಲ್ಲ ನಿಮ್ಮ ಹತ್ರ ಬಂದವರು ಹೇಳ್ರಿ ನೋಡೋಣ. ಇವಾಗ ನೀವು ಲಿಂಗಾಯತರ ವಿರುದ್ಧ ಹೇಳಿಲ್ಲ ನಿಮ್ಮ ಮುಂದೆ ಮನುಷ್ಯರ ನೀವೇ ಬರೀಲಕ್ಕೇನು ನಿಮ್ಮ ಮನುಷ್ಯತ್ವ ಇಲ್ಲ? ನಾನು ನೋಡಿಲ್ಲ ನೀವು 45 ವರ್ಷದಿಂದ ಈ ಜನ ಈ ಜಿಲ್ಲೆನಲ್ಲಿ ನೋಡ್ತಾ ಇದ್ದಾರೆ. ನಾನು ನನ್ನ ಜಾತಿಯವನು ಒಬ್ಬರನ್ನ ನಾನು ಬರೆಸ್ಕೊಟ್ಟಿಲ್ಲ, ಎಲ್ಲರೂ ನನಗೆ ಎಲ್ಲ ಸಮಾಜದ ಜನರನ್ನು ಕಟ್ಕೊಂಡ್ರು. ಗೊಲ್ಲರು, ವಡ್ರು, ಕುರುಬರು, ಆಮೇಲೆ ಬಡಿಗೇರು, ಕುಂಬಾರು, ಅಂಥ ಸಣ್ಣ ಸಣ್ಣ ಸಮಾಜಗಳನ್ನು ಕಟ್ಕೊಂಡು ನಾನು ರಾಜಕಾರಣ ಮಾಡಿಕೊಂಡು ಬಂದೀನಿ ಅನ್ನೋ ಕಾರಣಕ್ಕೆ ಇಷ್ಟು ವರ್ಷ ಬದುಕಿನಿ. ಬದುಕತ್ತೇಳಿ ಆಮೇಲೆ ದಲಿತನಿಗೆ ಇಂಥ ಜಿಲ್ಲೆಯಲ್ಲಿ ಕರಿಗೇರು ಅವ್ರನ್ನ ಬಿಟ್ರ ಯಾರು ಬದುಕಿದ್ರ? ಉತ್ತರ ಕರ್ನಾಟಕದಲ್ಲಿ ಯಾರೂ ಬದುಕಿಲ್ಲಪ್ಪ, ಯಾರೂ ಬದುಕಿಲ್ಲ. ಆದರೆ ನೋಡಿರಿ ಇದು ಈಗ ಅಪಪ್ರಚಾರ ಮಾಡಬಾರ್ದು. ಯಾರಪ್ಪ ಹೇಳಿದ್ರು ನಿಮ್ಗೆ? ನೀವೇ ಪತ್ರಿಕೆಯಲ್ಲಿ ಟಿ ವಿನಲ್ಲಿ ಬರಲಿಲ್ಲ ನೀವೇ ತಾನೇ ಬರೆದಿದ್ದು, ಯಾಕೆ ಬರೆಯೋದಿಲ್ಲ ನಾವು ಅಂತ ಹೇಳ್ಬೇಕು ಗೊತ್ತಿರಲಿಲ್ಲ ನಿಮಗೆ? ಅದಕ್ಕೆ ಇವೆಲ್ಲ ನೋಡಿರಿ ಯಾರ ಕೈಯಾಗೂ ಯಾರಾಗೋದು ಯಾರ ಕೈಯಾಗೂ ಇಲ್ಲ. ಆ ದೇವ್ರು ಬರೆದಿರ್ತಾನ ಅವ್ರ ಹಣೆ ಬರೋದಿರ್ತದ, ಅವ್ರ ಹಣೆ ಬರೆದಾಗ ಆಗ್ತಾರ. ನಾನಂತೂ ನಕ್ಕಿ ಈ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಮಾಡು ನಿರ್ಮಾಣ ಮಾಡುತ್ತಾನ ನಾನೇನು ಸಾಯುವುದಿಲ್ಲ ಅನ್ನೋ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಭಾಳ ಗಟ್ಟಿಯಾಗೇ ಹೇಳ್ತೀನಿ ಇದನ್ನು, ಯಾಕಂದ್ರೆ ಹೇಳಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ಯಾಕಂದರೆ ಈ ರೀತಿ ನಾಟಕ ಮಾಡಿದ್ರೆ ನಾನೇನು ಬಿಡೋದಿಲ್ಲ. ಆದರೆ ನಾನು ದ್ವೇಷಿ ರಾಜಕಾರಣ ಜೀವನದಾಗ ಎಂದೂ ಮಾಡಿಲ್ಲ. ಒಬ್ಬ ನಾನು ವಿರೋಧ ಮಾಡಿದವನು ಕೂಡ ನಾನು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಅಡ್ಡಾಡೀನಿ. ಆದರೆ ದ್ವೇಷ ರಾಜಕಾರಣಿಗಳಿಗೆ ನಾನು ಎಂದೂ ಲೈಕ್ ಮಾಡೋದಿಲ್ಲ. ನಾನು ದ್ವೇಷ ರಾಜಕಾರಣ ಅಂತೂ ನಾನಂತೂ ಮಾಡೋದಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅತ್ಯಂತ ಬಹಳ ಋಣಿಯಾಗಿದ್ದೀನಿ ನನ್ನ ಕ್ಷೇತ್ರದ ಜನರಿಗೆ. ನೋಡಿ ನಾನು 12 ಸಲ ನನ್ನ ಜೀವನದಲ್ಲಿ 12 ಚುನಾವಣೆಗಳೇ ಮಾಡಿ 1 ಸೋತಿದ್ದೀನಿ. 12 ಚುನಾವಣೆಗೆ ಇಷ್ಟು ಫೋನ್ ಯಾವತ್ತೂ ಬರಲಿಲ್ಲ ನನಗೆ. ಈ ಸಲ ಮಾತ್ರ ಪ್ರತಿಯೊಂದು ಜಿಲ್ಲೆಯ ಮೂಲೆಗಳಿಂದ ರಾಜ್ಯದ ರಾಜ್ಯ ಮೈಸೂರು ಹಿಡ್ಕೊಂಡು ತುಮಕೂರು ಹಿಡ್ಕೊಂಡು ಕೋಲಾರ ಹಿಡ್ಕೊಂಡು ನನಗೆ ಫೋನ್ ಬಂದು ಅಲ್ಲ ನಿನಗೆ ಆರಾಮಿಲ್ಲ ಅತ್ತಲ್ಲ ಅಂಥೇಳಿ ಎಲ್ಲ ಸಮಾಜದ ಜನ. ಆದರೆ ಇಷ್ಟು ಫೋನ್ ನನಗೆ ಎಂದೂ ಬಂದಿರಲ್ಲ. ಈ ಸಲ ಮಾತ್ರ ಅತ್ಯಂತ ಹೆಚ್ಚಿಗೆ ಫೋನ್, ಸಾಹೇಬರೇ ನೀವೇ ಈ ಕ್ಷೇತ್ರದ ನೀವು ಲೋಕಸಭಾ ಸದಸ್ಯರು ಆಗಬೇಕು ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಪ್ರತಿಯೊಬ್ಬ ಜನ ಹೇಳ್ಯಾರ. ಅದರಲ್ಲಿ ನಮ್ಮ ಜನ ಯಾರೂ ಫೋನ್ ಮಾಡಿಲ್ಲ ದಲಿತರು. ನನಗೆ ಫೋನ್ ಮಾಡಿದವ್ರು ಯಾರು ಅಂದ್ರೆ ಅಪ್ಪರ್ ಕಾಸ್ಟ್ ಜನ, ಬ್ರಾಹ್ಮಣರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಅವರೇ ನನಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ. ಇವತ್ತಿಗೂ ಕೂಡ ಅವರೇ ನನ್ನ ಮೇಲಿಟ್ಟೇನೆ. ನಾನು ಅಷ್ಟೇ ಅವರಿಗೆ ವಿಧೇಯಕನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಯಾರು ಹೌದಪ್ಪ ನಮ್ಮ ಪಕ್ಷದಾಗೇನು ನಮ್ಮಲ್ಲಿ ಇಲ್ದವ್ರು ಇರ್ತಾರ, ಬೇಕಾದವ್ರು ಇರ್ತಾರ, ಯಾರು ಇರಬೇಕು ಅವರು? ನೀವೇ ನಿಮಗೆಲ್ಲ ಗೊತ್ತದ, ಅದನ್ನು ನೀವು ಹೇಳಂಗಿಲ್ಲ, ನಾನು ಬಾಯಲ್ಲಿ ಹೇಳ್ಸೋರು ಆಟ ದಂಡದಿನೇ ನಾನು, ನೀವೇ ಹೇಳಿಸ್ತೀರಪ್ಪ. ನಿಮ್ಗೆ ನಾ ಯಾರು ಆ ಯಾರ್ದು ಹೆಸರು ಹೇಳಂಗಿಲ್ಲ. ನಾ ಒಂದು ತಿಳ್ಕೊರಿ, ನನ್ನ ರಾಜಕಾರಣದಲ್ಲಿ ನನ್ನ ಜೀವನದೊಳಗೆ 70 ವರ್ಷ ಆದರೂ ಕೂಡ ಯಾರ್ಯಾರು ಅಡ್ಡ ಬಂದಾರಲ್ಲ ನನ್ನ ರಾಜಕಾರಣಕ್ಕೆ ಯಾವನೂ ಬದುಕಿಲ್ಲ. ಇವತ್ತಿಗೂ ನೋಡಿರಿ ಇಷ್ಟು ಜನ ಅದಾರ ರಾಜಕಾರಣದ, ಒಬ್ಬನೂ ಒಬ್ಬರೇ ಅದನ್ನೇನು ನೋಡಿರಿ ನಾನು ಕಾಡ್ದವ
ಯಾರೂ ಉಳಿದಿಲ್ಲರಿ, ಉಳಂಗಿಲ್ಲ, ದೇವರೇ ಖಲಾಸ್ ಮಾಡ್ತಾನೆ ಅವ್ರಿಗೆ. ನಾವು ಯಾರೂ ಮಾಡೋದು ಬೇಡ, ದೇವರೇ ಖಲಾಸ್ ಮಾಡ್ತಾನೆ. ಅದಕ್ಕೆ ದಯವಿಟ್ಟು ನೀವು ಒಂದು ಸ್ವಲ್ಪ, ಎಲ್ಲ ಪತ್ರಿಕಾ ಬಂಧುಗಳಿರ್ತೀರಿ, ನೀವು ಯೋಚನೆ ಮಾಡಿರಿ, ಯಾರು ಹೆಂಗದಾರ ಏನದಾರ ಯೋಚನೆ ಮಾಡಿ ಬರಿಬೇಕು. ಯಾವನೋ ತಿರುಕ ನನ್ನ ಮಗ ಬಂದು ಇವನು ಇವರು ಲಿಂಗಾಯತರು ಇರೋದು ಅಂತ ಹೇಳಿದ್ರೆ ನೀವು ಬಿಡುಗಡೆ ಮಾಡ್ತಿರಲ್ಲ, ಇದು ಸರಿಯಲ್ಲ ಅಂತೇಳಿ ಈ ಸಂದರ್ಭದಾಗಿ ನಾನು ಹೇಳ್ತೀನಿ. ಟಿಕೆಟ್ ವಿಚಾರ ಯಾವಾಗ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ, ಇವತ್ತು ಅಥವಾ ನಾಳೆ ಆಗ್ತದ. ನಾನು ಬಿಟ್ಟರೆ ಇಲ್ಲಿ ಯಾರಿಗೂ ಟಿಕೆಟ್ ನಾನು ಕೊಡೋದಿಲ್ಲ. ಪಕ್ಷದವರು ನನಗೆ ಭಾಳ ಸ್ಪಷ್ಟವಾಗಿ ಹೇಳ್ಯಾರ, ನೀನೇನೂ ಚಿಂತೆ ಮಾಡಬೇಡ, ಅದು ಏನಕ್ಕಾಗಲ್ಲಕ್ಕ, ಜನ ನಿನ್ನ ಸತ್ರ ನಿನ್ನ ಹಣಕ್ಕೆ ಊಟ ಹಾಕಲಿ ಅನ್ನೋ ಮಾತು ಕೂಡ ಹೇಳ್ಯಾರ, ಇಷ್ಟು ಸ್ಪಷ್ಟವಾಗಿ ಹೇಳ್ಯಾರ. ಯಾರು ಹೇಳ್ತಾರ, ಬರ್ರಿ ನಡ್ರಿ. ನೋಡ್ರಿ, ಟೀಕಾಕಾರರು ಪ್ರಧಾನಮಂತ್ರಿಗಳ ವಿರುದ್ಧ ಟೀಕಾಕಾರರು ಎಷ್ಟು ಜನ ಅದಾರೆ ನೀವೇ ನೋಡಿದ್ದೀರಿ, ಏನೇನಾಗ್ಯದ ಅದೇನು ಅವ್ರ ಸಲಹೆ ಮಾಡಿದ್ರ ಜಾವ್ರಿಗೆ ಉಪಯೋಗ ಆಗಲಿ. ಈ ಜಿಲ್ಲೆನಲ್ಲಿ ಲಿಂಬೆ, ದಾಳಿಂಬ, ಆಮೇಲೆ ಹಣ್ಣು, ದ್ರಾಕ್ಷಿ ಬೆಳೀತಾರ ಇಲ್ಲಿ ಅನ್ನೋ ಕಾರಣಕ್ಕೆ ಪ್ರತಿ ಅವ್ರು ಯಾವ್ಯಾವ ಯಾವ್ಯಾವ ಟೈಮ್ದಾಗ ಏನೇನು ಬೆಳೀತಾರ ಅವರು ಈ ನಮ್ಮ ಒಂದು ಸ್ಟಾಲ್ ಇಟ್ಕೊಂಡು ಇಲ್ಲಿ ಮಾರಲಿ ಅನ್ನೋ ಉದ್ದೇಶ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದ್ರ ಜೊತೆ ಒಬ್ಬನಿಗೆ ಅಥವಾ ಇಬ್ಬರಿಗೆ ಕೆಲಸ ಸಿಗ್ತದೆ, ಜನರಿಗೆ ಅವ್ರಿಗೆ ಅನುಕೂಲ ಆಗ್ತದೆ. ಬಿಜಾಪುರದಾಗ ಅಲ್ಲಿ ಇಲ್ಲಿ ಸ್ಟೇಷನ್ದಾಗ ರೈಲ್ವೆ ಬಂದಾಗ ಓಡೋಗಿ ಸ್ಟೇಷನ್ ಇದು ಗಾಂಧಿ ಚೌಕ್ ಹೋಗಿ ಇದು ತರಲಕ್ಕೆ ಆಗೋದಿಲ್ಲ ದ್ರಾಕ್ಷಿ ಅಂಥದ್ದೆಲ್ಲ ಇಲ್ಲಿ ವ್ಯವಸ್ಥೆ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡ್ಯಾರಪ್ಪ. ನಮಸ್ಕಾರ ಎಲ್ಲರಿಗೆ. ಅಲ್ಲೂಪ್ಪ ಅವ್ರು ನಾನೇನು ಪಾರ್ಟಿ ಅಧ್ಯಕ್ಷನ, ನಾನು ಒಬ್ಬ ಅಭ್ಯರ್ಥಿ ನೋಮಾರೆ ಅಲ್ಲ, ಹಿರಿಯ ಮುಖಂಡ್ರು ಹೌದು, ಆದರೂ ಹಿರಿಯರು ಅಂತ ಹೇಳಿ ನಾನು ಹೇಳಕ್ಕೆ ಹೋಗುದಿಲ್ಲ. ನಾನು ನೋಡಪ್ಪ, ನಂದಷ್ಟೇ ನನ್ನ ಕ್ಷೇತ್ರದ ವಿಚಾರ ಮಾಡವ, ನನಗೆ ಬಿಟ್ಟು ಬಿಡ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.